ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಗುಡ್ ಮಾರ್ನಿಂಗ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಇವತ್ತು ಬೆಳಗ್ಗೆ ಎದ್ದು ಆಲ್ಮೋಸ್ಟ್ 5 ಗಂಟೆಗೆ ಎದ್ದು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೇ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಆ ಸ್ಪೆಷಲ್ ಜಾಗ ಯಾವುದಿರ್ಬೋದು, ಅಲ್ಲಿಗೆ ಹೋಗೋದು ಹೇಗೆ, ಮತ್ತು ಅಲ್ಲಿನ ವಿಶೇಷತೆ ಏನು ಅಂತ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋನ ನೀವು ಸಂಪೂರ್ಣ ನೋಡಬೇಕಾಗತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೇ ನಾನು ಹೇಳಿದ್ದು ಈ ವಿಡಿಯೋನ ಸಂಪೂರ್ಣ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ. ನಾವು ಇವಾಗ ಹೋಗ್ತಾ ಇರೋ ಜಾಗದ ಹೆಸರು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ. ಇದು ಮೈಸೂರಿಂದ ಮುಂದೆ ಗುಂಡ್ಲುಪೇಟೆ ಅಂತ ಇದೆ. ಗುಂಡ್ಲುಪೇಟೆಯಿಂದ ಮುಂದೆ ಹೋಗಬೇಕು. ನೀವು ಬೆಂಗಳೂರಿನಿಂದ ಹೊರಟ್ರೆ ಆಲ್ಮೋಸ್ಟ್ 220 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆಯೇ ನೀವು ಮೈಸೂರಿನಿಂದ ಹೊರಟ್ರೆ ಆಲ್ಮೋಸ್ಟ್ 78 to 80 ಕಿಲೋಮೀಟರ್ಸ್ ಆಗುತ್ತೆ ಇದು. ನಾವಿವತ್ತು ನನ್ನ ಅಪ್ಪ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮನ ಜೊತೆಗೆ ಆಲ್ಮೋಸ್ಟ್ ಒಂದು 19 ಜನ ಇದ್ದಾರೆ. ಟೋಟಲ್ ನಮ್ಮದು 19 ಜನರ ಟೀಮ್ ಇವತ್ತು ಹೋಗ್ತಾ ಇದೆ. ಬನ್ನಿ, ಗೋಪಾಲಸ್ವಾಮಿ ಬೆಟ್ಟದ ವಿಶೇಷತೆ ಏನು, ಹೋಗೋದು ಹೇಗೆ ಅನ್ನೋದನ್ನು ತಿಳ್ಕೊಬರೋಣ. ಹಾಗೆಯೇ ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಏನಕ್ಕೆ ಅಂದರೆ ನಿಮಗೆ ಈ ಥರದ ಇನ್ಫಾರ್ಮೇಟಿವ್ ವಿಡಿಯೋ ಆಗಲಿ, ನಮ್ಮ ಬ್ಲಾಗ್ ವಿಡಿಯೋ ಆಗಲಿ, ಹಾಗೆ ನಮ್ಮ ಟ್ರಾವೆಲಿಂಗ್ ವಿಡಿಯೋ ಆಗಲಿ ನಿಮಗೆ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ಮುಖಾಂತರ ಸಿಗ್ತಾ ಇರುತ್ತೆ. ನಾವು ಬೆಂಗಳೂರಿನಿಂದ ಹೊರಟು ಮೈಸೂರಲ್ಲಿ ಹೋಟೆಲ್ ನಳಪಾಕ್ ಅಂತ ಇದೆ, ಡಬಲ್ ರೋಡಲ್ಲಿ. ಅಲ್ಲಿ ತಿಂಡಿ ತಿಂದ್ಬಿಟ್ಟು ಅಲ್ಲಿಂದ ಮುಂದೆ ಹೋಗೋ ಪ್ಲ್ಯಾನ್ ನಮ್ಮದು. ಇವಾಗ ನಾವು ಮೈಸೂರು ರೀಚ್ ಆಗಿದ್ದೀವಿ. ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಸಿಟಿ ಕಾಲ್ಡ್ ಮೈಸೂರು. ಇದು ನಮ್ಮ ಟೀಮ್ಮೇಟ್ಸು ಒಂದೊಂದೇ ಕಾರು ಬರ್ತಾ ಇದೆ, ಇನ್ನೊಂದು ಕಾರು ಬರಬೇಕು ಇವಾಗ ಇಲ್ಲಿ. ಆ ಕಾರ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಈ ಮೈಸೂರು ಸಿಟಿ ಇದೆಯಲ್ಲ, ಮೈಸೂರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಏನಕ್ಕೆಂದರೆ ನಾನು ಮುಂಚೆ ಇಲ್ಲೇ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ಇದು ಒನ್ ಆಫ್ ದಿ ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ. ಸೊ ಅದಕ್ಕೇ ತುಂಬ ಹೆಮ್ಮೆ ಆಗುತ್ತೆ. ನಾನು ಮೈಸೂರಲ್ಲಿ ಇದ್ದಿದ್ದೆ, ಮೈಸೂರು ನನಗೆ ತುಂಬ ಇಷ್ಟ ಅಂತ ಹೇಳ್ಕೊಳ್ಳಿ ತುಂಬ ಹೆಮ್ಮೆ ಆಗುತ್ತೆ. ಇವಾಗ ನಮ್ಮ ಮತ್ತೊಂದು ಟೀಮ್ ಅವ್ರು ಬರ್ತಾ ಇದ್ದಾರೆ. ಮತ್ತೊಂದು ಕಾರ್ ಬಂತು, ಇನ್ನೂ ಒಂದು ಕಾರು, ಒಂದು ಟ್ರಾವೆಲರ್ ಬರೋದಿದೆ. ಅದಕ್ಕೋಸ್ಕರ ನಾವು ವೇಟ್ ಮಾಡಬೇಕಾಗತ್ತೆ. ಅವರು ಬಂದಮೇಲೆ ನಾವಿಲ್ಲಿ ತಿಂಡಿ ತಿನ್ಕೊಂಡು ಇಲ್ಲಿಂದ ಹೊರಡೋದು. ನೋಡಿ, ಇವಳು ನನ್ನ ಮಗಳು. ಇವಳು ಇಷ್ಟೊತ್ತರೆಗೂ ನಿದ್ದೆ ಮಾಡಿದ್ಲು, ಇವಾಗಷ್ಟೇ ಎದ್ದಿದ್ದಾಳೆ. ಇವರೇನೇ ನನ್ನ ಅಮ್ಮ ಅಪ್ಪ. ಫಸ್ಟ್ ಟೈಮ್ ನಾನು ಅಮ್ಮ ಅಪ್ಪನ ಜೊತೆ ಒಂದು ಬ್ಲಾಗ್ ಮಾಡ್ತಾ ಇದ್ದೇನೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಅಮ್ಮ ಅಪ್ಪನ ಜೊತೆ ಬ್ಲಾಗ್ ಮಾಡೋದು ಅಥವಾ ಅಮ್ಮ ಅಪ್ಪನ ಜೊತೆ ಹೋಗೋದು ಅಂತಂದರೆ ತುಂಬ ಖುಷಿ ವಿಚಾರ ಅದು. ಇವರೇನೇ ಮತ್ತೊಂದು ಕಾರಲ್ಲಿರೋರು. ಇವರು ಇವಾಗ ಜಸ್ಟ್ ಬಂದಿದ್ದಾರೆ. ಇವಾಗ ಒಳಗಡೆ ಹೋಗಿ ನಾವು ತಿಂಡಿ ತಿಂದ್ಬಿಟ್ಟು ಇಲ್ಲಿಂದ ಹೊರಡಬೇಕು. ಸೊ ತಿಂಡಿ ತಿಂದಾದಮೇಲೆ ನಾವು ಇಲ್ಲಿಂದ ಗುಂಡ್ಲುಪೇಟೆಗೆ ಹೋಗಿ ಗುಂಡ್ಲುಪೇಟೆಯಿಂದ ಮುಂದೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು. ನಮ್ಮದು ತಿಂಡಿ ಎಲ್ಲ ತಿಂದಾಯಿತು, ಇಲ್ಲಿಂದ ಹೊರಟಿದ್ದೀವಿ. ನೋಡಿ, ಇದೇನೆ ಕ್ಲೀನೆಸ್ಟ್ ಸಿಟಿ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಎಷ್ಟು ಖುಷಿಯಾಗತ್ತೆ ಅಂತ ನೋಡಿ. ಈ ಸಿಟಿನ ಎಷ್ಟು ಅಗಲವಾದ ರೋಡ್ಗಳು, ಹಾಗೆಯೇ ಕ್ಲೀನಾಗಿ ಮೇಂಟೈನ್ ಮಾಡಿರೋದು, ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೇ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ ತುಂಬ ಖುಷಿ ಆಗುತ್ತೆ, ಹಾಗೆ ತುಂಬ ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ದು ಅದಕ್ಕೇ. ಗೋಪಾಲ ಸ್ವಾಮಿ ಬೆಟ್ಟ ಬಂದ್ಬಿಟ್ಟು 1450 meters ಹೈಟ್ ಇದೆ ಎಬೋವ್ ಸೀ ಲೆವಲ್ಲು. ಹಾಗೆಯೇ ಇದು ಬರೋದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ ರಿಸರ್ವ್ಡ್ ಫಾರೆಸ್ಟಲ್ಲಿ ಬರುತ್ತೆ ಇದು. ಇವಾಗ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇದೇನೆ ಪಾರ್ಕಿಂಗ್ ಏರಿಯಾ. ಇಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ KSRTC ಬಸ್ಗಳಿರುತ್ತೆ. ಆ KSRTC ಬಸ್ನ ಟಿಕೆಟ್ ತಗೊಂಡು KSRTC ಬಸ್ಸಲ್ಲಿ ನಾವು ಹೋಗಬೇಕಾಗತ್ತೆ. ನಮ್ಮ ಓನ್ ವೆಹಿಕಲ್ಗೆ ಮೇಲೆ ಅಲೋ ಇಲ್ಲ. ಏನಕ್ಕೆ ಅಂದರೆ ವೈಲ್ಡ್ ಲೈಫ್ ಏರಿಯಾ ಅಲ್ವಾ. ಅದಕ್ಕೇ ಇವಾಗ ನೋಡಿ, ಇವರೇನೆ ನಮ್ಮ ಟೀಮ್ಗಳು, ಟೀಮ್ ಮೆಂಬರ್ಸ್. ನಮಗೆ ಬೇಕು. ಏ ಎಲ್ಲ ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಹಾಯ್. ಹಾಯ್ ಹಾಯ್. ಏನು ಹೇಳ್ತಾ ಇದ್ದೆ ಅಂದರೆ, ಅಲ್ಲಿ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ತುಂಬ ಗಲೀಜು ಮಾಡ್ತಾರೆ, ಕಸಕಡ್ಡಿ ಹಾಕ್ತಾರೆ, ಮತ್ತು ಪ್ಲಾಸ್ಟಿಕ್ ಬಳಸ್ತಾರೆ ಅಂದ್ಬಿಟ್ಟು ಪ್ಲಾಸ್ಟಿಕ್ ಐಟಮು, ತಿಂಡಿ ಐಟಮು ಏನನ್ನು ತೊಗೊಂಡೋಗಂಗಿಲ್ಲ. ಅದಕ್ಕೇ ಈ ಸ್ಟ್ರಿಕ್ಟ್ ರೂಲ್ ಮಾಡಿರೋದು. ಅದಕ್ಕೇ ವನ್ಯಜೀವಿಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ಈ ಸ್ಟ್ರಿಕ್ಟ್ ರೂಲನ್ನು ಮಾಡಿದ್ದಾರೆ. ಬನ್ನಿ, ನಾವು ಬಸ್ ರೈಡ್ನ ಎಂಜಾಯ್ ಮಾಡೋಣ.
ನೀವು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸೀನರಿ ಹೇಗಿರುತ್ತೆ ಅಂತಂದರೆ ಅದನ್ನ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಸೀನರಿ. ಕೋಲ್ಡೂ ಕೂಡ ಹಾಗೆಯೇ, ಕೆಳಗಿನೇ ಒಂದು ವಾತಾವರಣ ಇರುತ್ತೆ, ಮೇಲೆ ನೀವು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗಿ ಫೀಲ್ ಆಗುತ್ತೆ ಎಷ್ಟು ಕೋಲ್ಡ್ ಜಾಸ್ತಿ ಆಗ್ತಾ ಇದೆ, ಹೆಂಗೆ ಗಾಳಿಗಳು ಬೀಸ್ತಾ ಇದೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ. ಇಲ್ಲಿ ನಾನು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ಆ ಅನುಭವ ನಿಮಗೆ ಹೇಳೋಕ್ಕಾಗಲ್ಲ. ಈಗ ನಾವಿಲ್ಲಿ ಗೋಪಾಲ ಸ್ವಾಮಿ ಬೆಟ್ಟದ ಮೇಲ್ಗಡೆ ಬಂದು ಬಸ್ ಇಳಿದಿದ್ದೇವೆ. ಇಲ್ಲಿ ನೀವು ನೋಡಿ, ನೀವೇನೆ ಎಷ್ಟು ಗಾಳಿ ಬೀಸ್ತಾ ಇದೆ, ಎಷ್ಟು ಗಾಳಿ ಸೌಂಡ್ ಹೇಗೆ ಬರ್ತಾ ಇದೆ ಅಂತಂದರೆ ನಾನು ಮಾತಾಡಿದ ಸಹಿತ ಕೇಳಿಸ್ತಾ ಇಲ್ಲ ನಿಮಗೆ, ಆ ಥರ ಗಾಳಿ ಸೌಂಡ್ ಬರ್ತಾ ಇದೆ. ಅಲ್ಲಿಗೆ ಹೋದರೆ ಅದರ ಫೀಲಿಂಗೇ ಬೇರೆ. ಇದನ್ನು ನಾವು ಒಂದು ಭೂಲೋಕದ ಒಂದು ಸ್ವರ್ಗ ಅಂತ ಕೂಡ ಹೇಳ್ಬೋದು, ಏನಕ್ಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲಿಗೆ ಆಲ್ಮೋಸ್ಟ್ ಒಂದು 6 to 7 times ಹೋಗಿದ್ದೀನಿ. ನಾನು ಇನ್ನೂ ಬೇಕಾದರೆ ಅಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತೀನಿ, ಅಷ್ಟು ಚೆನ್ನಾಗಿದೆ ಇದು. ನಿಮಗೆ ಸ್ವೆಟರು, ಜರ್ಕಿನ್ನು, ಟೋಪಿ ಆ ಥರದ್ದೆಲ್ಲಾನು ನೀವು ತೊಗೊಂಡು ಹೋಗಲೇಬೇಕಾಗತ್ತೆ, ಇಲ್ಲಾಂದರೆ ಇಲ್ಲಿ ಖಂಡಿತ ನಿಮಗೆ ಸಸ್ಟೈನ್ ಆಗೋಕ್ಕಾಗಲ್ಲ, ಅಷ್ಟೊಂದು ಚಳಿ ಇರುತ್ತೆ. ಫಸ್ಟೇ ಹೇಳಿದ್ನಲ್ಲ ತುಂಬ ಸ್ಪೆಷಲ್ ಜಾಗ ಅಂತ, ಇದೇ ರೀಸನ್ಗೋಸ್ಕರ ನಾನು ಹೇಳಿರೋದು ತುಂಬ ಸ್ಪೆಷಲ್ ಜಾಗ ಇದು ಅಂತ. ಅಂದರೆ ನೀವಿಲ್ಲಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮನ್ನು ಗಾಳಿ ತಳ್ಳತ್ತೆ, ಅಷ್ಟು ಫೋರ್ಸಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ಕೆಲವೊಬ್ರು ಹೇಳ್ತಾರೆ ನಾನು ಹೋದಾಗ ಅಷ್ಟೊಂದು ಚೆನ್ನಾಗಿದ್ದಿಲ್ಲ, ಅಷ್ಟೊಂದು ಫಾಗ್ ಇದ್ದಿಲ್ಲ, ಅಷ್ಟೊಂದು ಚಳಿನೂ ಇದ್ದಿಲ್ಲ ಅಂತ. ಆದರೆ ನನಗೆ ಇಲ್ಲಿವರೆಗೂ ನಾನು ಹೇಳಿದ್ನಲ್ಲ 6 to 7 times ಹೋಗಿದ್ದೀನಿ ಅಂತ, ಒಂದು ಟೈಮಲ್ಲೂ ನನಗೆ ಆ ಥರ ಫೀಲ್ ಆಗಿದ್ದಿಲ್ಲ, ಎಲ್ಲ ಟೈಮಲ್ಲೂ ಇದೇ ಥರ ವಾತಾವರಣ ಇತ್ತು ಅಲ್ಲಿ. ದಿಸ್ ಇಸ್ ಆಸಮ್ ಅಂತ ಹೇಳ್ಬೋದು. ನೀವು ಲೈಫ್ ಟೈಮಲ್ಲಿ ಇಲ್ಲಿ ಒಮ್ಮೆ ಭೇಟಿ ನೀಡಲೇಬೇಕು, ಆ ಥರ ಇದೆ ಈ ಪ್ಲೇಸ್ ಬಂದ್ಬಿಟ್ಟು. ಇದು ದೇವಸ್ಥಾನದ ಎಂಟ್ರೆನ್ಸಿಗೆ ಹೋಗೋ ಜಾಗ. ಈ ಸ್ಟೆಪ್ಸನ್ನು ಹತ್ಕೊಂಡು ನೀವು ಹೋಗಬೇಕು. ಇಲ್ಲಿ ನೀವು ಪಾದರಕ್ಷೆಯನ್ನು ಶೂನ ಏನೋ ಹಾಕೋಬಂದಿರ್ತೀರಲ್ಲ, ಅದನ್ನ ನೀವು ಇಲ್ಲೇ ಬಿಚ್ಚಿಟ್ಟು ಹೋಗಬೇಕಾಗತ್ತೆ. ನಿಮ್ಮ ಪಾದರಕ್ಷೆಗೆ ನೀವೇ ಜವಾಬ್ದಾರರು. ಅಲ್ಲಿ ಯಾರು ಪಾದರಕ್ಷೆ ಇಟ್ಕೊಳ್ಳೋರಾಗಲಿ, ಅಲ್ಲಿ ಕಾಯೋರಾಗಲಿ, ಮತ್ತು ದುಡ್ಡು ತೊಗೊಂಡು ಇಟ್ಕೋತಾರಲ್ಲ ಕೆಲವು ದೇವಸ್ಥಾನದಲ್ಲಿ, ಆ ಥರದವ್ರಲ್ಲಿ ಯಾರೂ ಸಿಗಲ್ಲ ಇಲ್ಲಿ. ಸೊ ನಿಮ್ಮ ಪಾದರಕ್ಷೆಗೆ ನೀವೇ ಜವಾಬ್ದಾರರು. ಇಲ್ಲಿ ಇಲ್ಲೇ ಚಪ್ಪಲನ್ನು ಬಿಚ್ಚಿಬಿಟ್ಟು ನೀವು ಮುಂದೆ ದೇವಸ್ಥಾನದೊಳಗಡೆ ಹೋಗಬೇಕಾಗತ್ತೆ. ಈ ಸಲ ಬಂದಿರೋದು ವೀಕೆಂಡು, ವೀಕೆಂಡ್ ಆದ್ರಿಂದ ಇಷ್ಟೊಂದು ರಶ್ ಇರುತ್ತೆ. ನೀವು ವೀಕ್ಡೇದಲ್ಲೆಲ್ಲ ಬಂದರೆ ಇಷ್ಟೊಂದು ರಶ್ ಇರಲ್ಲ, ನೀವಿಲ್ಲಿ ಆರಾಮ್ಸೆ ದೇವಸ್ಥಾನದ ಒಳಗಡೆ ಕೂಡ ಆರಾಮ್ಸೆ ಇದ್ದುಬಿಟ್ಟು ತುಂಬ ಹೊತ್ತು ಕೂತ್ಬಿಟ್ಟು ಎಲ್ಲ ಹೋಗ್ಬೋದು. ಧ್ಯಾನ ಮಾಡೋರಿದ್ರೆ ಧ್ಯಾನ ಮಾಡಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಪ್ರಸಾದವನ್ನು ತೊಗೊಂಡು ತೀರ್ಥ ಸೇವನೆ ಮಾಡಿಬಿಟ್ಟು ಆರಾಮ್ಸೆ ಹೋಗ್ಬೋದು. ಇಲ್ಲ ಅಂದರೆ ವೀಕೆಂಡಲ್ಲಿ ಬಂದರೆ ಇದೇ ಥರ ಆಗುತ್ತೆ, ನಿಮಗೆ ಫುಲ್ ರಶ್ ಇರುತ್ತೆ. ನಿಮಗೆ ಕಾಣಿಸ್ತಿದೆಯಲ್ಲ ಅದೇ ಗರ್ಭಗುಡಿ ಎಂಟ್ರೆನ್ಸು, ಅಲ್ಲಿವರೆಗೂ ಮಾತ್ರ ಮೊಬೈಲ್ಗೆ ಅಲೋ ಇದೆ. ಅಲ್ಲಿಂದ ಮುಂದೆ ಕ್ಯಾಮ್ರಾ, ಮೊಬೈಲ್, ಯಾವುದೇ ವೀಡಿಯೋಗ್ರಫಿ, ಫೋಟೋಗ್ರಫಿ ಯಾವುದೂ ಅಲೋ ಇಲ್ಲ. ಸೊ ಇಲ್ಲಿವರೆಗಷ್ಟೇ ನನಗೆ ವೀಡಿಯೋ ಮಾಡೋಕ್ಕೆ ಸಿಗೋದು. ಸೊ ಮುಂದೆ ನೀವು ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಕಾಗತ್ತೆ, ಅದಕ್ಕೇ ಇಲ್ಲಿಂದ ಮುಂದಿನ ವೀಡಿಯೋ ನಿಮಗೆ ನೋಡೋಕ್ಕೆ ಸಿಗಲ್ಲ. ನಾವೆಲ್ಲ ಒಳಗಡೆ ಹೋಗ್ಬಿಟ್ಟು ಬರ್ತೀವಿ, ದೇವ್ರ ದರ್ಶನ ಮಾಡಿಕೊಂಡು ಬರ್ತೀವಿ. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಅಲ್ಲಿನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ನಿಮಗೆ. ಒಳಗಡೆ ಹೋಗ್ಬಿಟ್ಟು ಬಂದ್ವಿ, ಅಲ್ಲಿನ ಎಕ್ಸ್ಪೀರಿಯನ್ಸ್ ಮಾತ್ರ ಆಸಮ್. ಅದು ಅಲ್ಲಿನ ವೈಬ್ರೇಷನ್ ಇರ್ಬೋದು, ಅಲ್ಲಿನ ದೇವರ ಶಕ್ತಿ ಇರ್ಬೋದು, ಎಲ್ಲನೂ ತುಂಬ ಸಖತ್ತಾಗಿದೆ. ಅಲ್ಲಿ ನಿಮಗೆ ಒಳಗಡೆ ಹೋದ ತಕ್ಷಣ ಗೊತ್ತಾಗುತ್ತೆ ಅಲ್ಲಿನ ವೈಬ್ರೇಷನ್ ಹೇಗೆ, ಅಲ್ಲಿ ದೇವರನ ಶಕ್ತಿ ಹೇಗಿದೆ ಅಂತ ನಿಮಗೆ ಒಳಗಡೆ ಹೋದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಏನೆ ದೇವಸ್ಥಾನವನ್ನು ಒಂದು ಪ್ರದಕ್ಷಿಣೆ ಹಾಕ್ಕೊಬರೋಣ ಬನ್ನಿ. ನಾನು ಆಗ್ಲೇ ಏನು ಹೇಳ್ತಾ ಇದ್ದೆ ಅಂತಂದರೆ ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೆ. ಅದು ಏನಂತಂದರೆ ಈ ದೇವಸ್ಥಾನವನ್ನು ಹೊಯ್ಸಳ ರಾಜನಾದಂಥ ಒಬ್ಬ ಬಲ್ಲಾಲ ಅನ್ನೋನು ನಿರ್ಮಿಸಿದ ಅಂತ ನಮ್ಮ ಹಿಸ್ಟ್ರಿಯಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇದೆಯಲ್ಲ, ಇದು ಪುರಾಣದ ಪ್ರಕಾರ
ಅಗಸ್ತ್ಯ ಮುನಿ ಇದಾರಲ್ಲ ಅವರು ಇಲ್ಲಿ ತಪಸ್ ಮಾಡ್ತಾರೆ. ವಿಷ್ಣುನ ಕುರಿತು ತಪಸ್ ಮಾಡಿದಾಗ ವಿಷ್ಣು ಅವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ನಾನು ಇಲ್ಲಿ ವಾಸ ಮಾಡ್ತೇನೆ ಅಂತ ಅವ್ರಿಗೆ ಹೇಳ್ದ ಅಂತ ಪುರಾಣದ ಪ್ರಕಾರ ಪ್ರತೀತಿ ಇದೆ. ಇವತ್ತು ನೀವು ಶ್ರೀ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಬಗ್ಗೆ ತಿಳ್ಕೊಂಡ್ರಿ, ಹೇಗೆ ಹೋಗಬೇಕು, ಎಲ್ಲಿಂದ ಹೋಗಬೇಕು ಅನ್ನೋದನ್ನು. ಇದೇ ತರಹ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ. ಇಂಥದ್ದೇ ಇನ್ಫಾರ್ಮೇಟಿವ್ ವೀಡಿಯೋ ಮತ್ತು ಬ್ಲಾಗ್ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಜೈ ಹಿಂದ್.